ಮಿತ್ರರೇ ನಮಸ್ಕಾರ ಮಿತ್ರರೇ ದೆಹಲಿ ಪೊಲೀಸರು ಅಕ್ಟೋಬರ್ 3ನೇ ತಾರೀಕು ಕಾರ್ಯಾಚರಣೆಗೆ ಇಳಿದಿದ್ರು ಅದು ಒಬ್ಬರಿಬ್ಬರಲ್ಲ ಬರೋಬ್ಬರಿ 500 ಪೊಲೀಸರು ಒಮ್ಮೆಗೆ 100 ಕಡೆ ಸರ್ಚಿಂಗ್ ಆಪರೇಷನ್ ಅನ್ನು ಕೈಗೊಂಡಿದ್ರು ಅದು ಯಾರೋ ಗೂಂಡಾಗಳ ಮನೆಯನ್ನಲ್ಲ ಅಥವಾ ಇಲ್ಲೋ ಬಾಂಬ್ ಅನ್ನು ತಲಾಶ್ ಮಾಡೋದಕ್ಕೂ ಅವರು ಹೊರಟಿದ್ದಲ್ಲ ಬದಲಾಗಿ ದೇಶದ ಪ್ರತಿಷ್ಠಿತರು ಅಂತ ಹೇಳಿಸಿಕೊಂಡಂತ ಜರ್ನಲಿಸ್ಟ್ಗಳ ಮನೆಯ ಸರ್ಚ್ಗೆ ಹೊರಟಿದ್ರು ಯಾಕೋಸ್ಕರವಾಗಿ ಸರ್ಚ್ ಮಾಡಿದ್ರು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಪ್ರತಿನಿತ್ಯವೂ ಕೂಡ ಮಾತನಾಡುತ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸುದ್ದಿಯನ್ನು ಪ್ರಸಾರ ಮಾಡುತ್ತಾ ಇದ್ದಾರೆ ದೇಶದ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವರೇನೋ ಒಂದಷ್ಟು ಕೆಲಸ ಮಾಡುತ್ತಾ ಇದ್ದಾರೆ ಅಂತ ಹೇಳಿ ಜರ್ನಲಿಸ್ಟ್ಗಳ ಮನೆಯ ಮೇಲೆ ರೈಡ್ ಮಾಡಲಾಯಿತು ನಿಮಗೆ ಆಶ್ಚರ್ಯ ಆಗಿರುತ್ತಲ್ವಾ ಈ ದೇಶದಲ್ಲಿ ಪ್ರಧಾನಿಗಳ ವಿರುದ್ಧವಾಗಿ ಮಾತನಾಡೋರು ಸಾಕಷ್ಟು ಜನ ಇದ್ದಾರೆ ಅದು ಅವರಿಗೆ ಸಂವಿಧಾನ ಕೊಟ್ಟಂತ ಹಕ್ಕು ಅದಕ್ಕೋಸ್ಕರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯವ ದೆಹಲಿ ಪೊಲೀಸರು ಯಾಕೆ ಹಿಂಗ್ ಮಾಡಿದ್ರು ಈಗಲ್ಲ ಒಂದು ಪ್ರಶ್ನೆ ಬರ್ತಾ ಇದೆ ಅಲ್ವಾ ಮಿತ್ರರೇ ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಚಾರ ಈ ಪತ್ರಕರ್ತರು ಪ್ರಧಾನಿಯವರ ವಿರುದ್ಧ ಮಾತನಾಡೋದಕ್ಕೆ ಪ್ರಧಾನಿಯವರು ಮಾಡಿದ ತಪ್ಪನ್ನು ಎತ್ತಿ ತೋರಿಸೋದಕ್ಕೆ ಇದೆಲ್ಲದಕ್ಕೂ ಕೂಡ ಅವರಿಗೆ ವಾಕ್ ಸ್ವಾತಂತ್ರ್ಯ ಇದೆ ಸಂವಿಧಾನ ಅವರಿಗೆ ಆ ಹಕ್ಕನ್ನು ಕೊಟ್ಟಿದೆ ಆದರೆ ಬೇರೆ ದೇಶದಿಂದ ಹಣವನ್ನು ತೆಗೆದುಕೊಂಡು ಅದರಲ್ಲೂ ನಮ್ಮ ಶತ್ರು ದೇಶದಿಂದ ಹಣವನ್ನು ತೆಗೆದುಕೊಂಡು ಈ ದೇಶದಲ್ಲಿರುವಂತಹ ಪ್ರಜಾಪ್ರಭುತ್ವ ಸರ್ಕಾರದ ವಿರುದ್ಧ ಮಾತನಾಡೋದಕ್ಕೆ ಇವರಿಗೆ ಯಾವುದೇ ಸಂವಿಧಾನ ಹಕ್ಕನ್ನು ಕೊಟ್ಟಿಲ್ಲ ಹೀಗಾಗಿ ಈ ದಾಳಿ ನಡೆಯಿತು ಬರೋಬ್ಬರಿ 100 ಕಡೆಯಲ್ಲಿ ದಾಳಿ ನಡೆಯಿತು ಇದರಲ್ಲಿ ಪತ್ರಕರ್ತರ ಮನೆಯೂ ಸೇರಿತ್ತು ಐಎನ್ಡಿಐಎ ಕೂಟದ ಪ್ರಭಾವಿ ನಾಯಕನ ಮನೆಯೂ ಕೂಡ ಸೇರಿತ್ತು ಜೊತೆಗೆ ಪತ್ರಕರ್ತರ ಆಫೀಸು ಕಚೇರಿ ಎಲ್ಲ ಕಡೆಯಲ್ಲೂ ಕೂಡ ಏಕಕಾಲಕ್ಕೆ ದಾಳಿ ಮಾಡಲಾಯಿತು ಮಿತ್ರರೇ ಏನಿದು ವಿಚಾರ ಯಾಕೋಸ್ಕರವಾಗಿ ದೆಹಲಿ ಪೊಲೀಸರು ದಾಳಿ ಮಾಡಿದ್ರು ಇವರಿಗೆಲ್ಲ ಚೈನಾ ಯಾವ ರೀತಿಯಾಗಿ ಫಂಡ್ ಮಾಡ್ತಾ ಇದೆ ಇದರ ಉದ್ದೇಶವಾದರೂ ಏನು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾತನಾಡಿ ಇವರು ಹಣ ಪಡೆಯುತ್ತಿದ್ರ ಇದರ ಹಿಂದಿನ ಸತ್ಯಾಸತ್ಯತೆ ಏನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಕಳೆದ ಕೆಲ ತಿಂಗಳ ಹಿಂದೆ ನ್ಯೂಯಾರ್ಕ್ ಟೈಮ್ಸ್ ಒಂದು ವರದಿಯನ್ನು ಪ್ರಕಟ ಮಾಡುತ್ತೆ ಭಾರತದಲ್ಲಿ ಒಂದು ನ್ಯೂಸ್ ಏಜೆನ್ಸಿ ಕೆಲಸ ಮಾಡ್ತಾ ಇದೆ ಇದಕ್ಕೆ ಹಣ ಚೈನಾದಿಂದ ಬರ್ತಾ ಇದೆ ಅಮೆರಿಕದಲ್ಲಿರುವಂತಹ ಒಬ್ಬ ಬಿಲಿಯನೇರ್ ಈ ಹಣವನ್ನು ಆ ನ್ಯೂಸ್ ಏಜೆನ್ಸಿಗೆ ಕೊಡ್ತಾ ಇದ್ದಾನೆ ಹಣ ರವಾನಿಸ್ತಾ ಇದ್ದಾನೆ ಅಂತ ಹೇಳಿ ನ್ಯೂಯಾರ್ಕ್ ಟೈಮ್ಸ್ ಒಂದು ವರದಿಯನ್ನು ಪ್ರಕಟ ಮಾಡುತ್ತೆ ಈ ವರದಿ ಪ್ರಕಟ ಆಗ್ತಿದ್ದಂತೆ ದೇಶದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿರುತ್ತೆ ಅದೇ ವರದಿಯ ಮುಂದುವರೆದ ಭಾಗವೇ ದೆಹಲಿ ಪೊಲೀಸರ ರೈಡ್ ಹೌದು ಮಿತ್ರರೇ ನ್ಯೂಸ್ ಕ್ಲಿಕ್ ಅನ್ನುವಂತಹ ಒಂದು ವೆಬ್ ಪೋರ್ಟಲ್ ಇದೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಇದರಲ್ಲಿ ದೇಶದ ಪ್ರತಿಷ್ಠಿತರು ಅಂತ ಹೇಳಿಕೊಂಡಂತಹ ಸೀನಿಯರ್ ಜರ್ನಲಿಸ್ಟ್ಗಳು ಕೆಲಸ ಮಾಡುವಂತಹ ಅವರಿಗೆಲ್ಲೂ ಕೆಲಸ ಮಾಡ್ತಾ ಇಲ್ಲ ದೊಡ್ಡ ದೊಡ್ಡ ಸುದ್ದಿ ಸಂಸ್ಥೆಯಲ್ಲೆಲ್ಲ ಅವರು ಕೆಲಸ ಮಾಡಿ ಬಿಟ್ಟಾಗಿದೆ ಇವತ್ತಿನ ಸುದ್ದಿ ಸಂಸ್ಥೆಗಳು ಇವರಿಗೆ ಯಾರಿಗೂ ಮಣೆ ಹಾಕಿಲ್ಲ ಹೀಗಾಗಿ ಇವರೇ ತನ್ನದೇ ಆದಂತಹ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಅಪಾರವಾದ ಬೆಂಬಲಿಗರು ಕೂಡ ಇದ್ದಾರೆ ಅದನ್ನು ಫಾಲೋ ಮಾಡುವಂಥವರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ ಇವರು ಪ್ರತಿನಿತ್ಯದ ಕಾಯಕ ಏನು ಕೇಳಿದ್ರೆ ನರೇಂದ್ರ ಮೋದಿ ಅವರನ್ನು ಬೈಯೋದು ನರೇಂದ್ರ ಮೋದಿ ಸರ್ಕಾರವನ್ನು ಟೀಕಿಸೋದು ಕೇಂದ್ರ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗ ದಾಳಿ ಮಾಡೋದು ಅದಕ್ಕೆ ಯಾವುದೇ ವಿಚಾರ ಬೇಕು ಅಂತಿಲ್ಲ ಅವರೇನು ವಿಚಾರವನ್ನು ಎತ್ಕೊಂಡ್ರೂ ಕೂಡ ಅದು ಅಲ್ಟಿಮೇಟ್ ಆಗಿ ಎಂಡ್ ಆಗೋದು ನರೇಂದ್ರ ಮೋದಿಯ ಬುಡದಲ್ಲೇ ನರೇಂದ್ರ ಮೋದಿಯವರ ತಪ್ಪು ಅಂತ ಹೇಳಿಯೇ ಆ ವಿಚಾರ ಎಂಡ್ ಆಗುತ್ತೆ ಇದಿಷ್ಟೇ ಇವರ ಕೆಲಸ ಪ್ರತಿನಿತ್ಯವೂ ಕೂಡ ಇದೇ ರೀತಿಯ ವಿಡಿಯೋಗಳನ್ನು ಇವರು ಅಪ್ಲೋಡ್ ಮಾಡ್ತಾ ಇರ್ತಾರೆ ಇದೇ ರೀತಿಯ ಆರ್ಟಿಕಲ್ಗಳನ್ನು ಇವರು ಪಬ್ಲಿಷ್ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲೇ ನ್ಯೂಯಾರ್ಕ್ ಟೈಮ್ಸ್ ಈ ರೀತಿಯ ಒಂದು ವರದಿ ಮಾಡುತ್ತೆ ಹೀಗೆ ನ್ಯೂಸ್ ಕ್ಲಿಕ್ ಅನ್ನುವಂಥ ವೆಬ್ಸೈಟ್ ಈ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಕಾರಣ ಅಮೆರಿಕದಲ್ಲಿರುವಂತಹ ಮಲ್ಟಿ ಬಿಲಿಯನೇರ್ ಒಬ್ಬ ಉದ್ಯಮಿ ಆತನಿಗೆ ಚೈನಾದಿಂದ ಹಣ ಬರುತ್ತೆ ಆ ಹಣವನ್ನು ಆತ ಈ ನ್ಯೂಸ್ ಪೋರ್ಟಲ್ಗೆ ವರ್ಗಾವಣೆ ಮಾಡ್ತಾ ಇದ್ದಾನೆ ಇದರಿಂದಾಗಿ ನ್ಯೂಸ್ ಪೋರ್ಟಲ್ನಲ್ಲಿರುವಂತಹ ಜರ್ನಲಿಸ್ಟ್ಗಳಿಗೆ ಚೈನಾ ಹಣ ಸಂದಾಯವಾಗ್ತಾ ಇದೆ ಚೈನಾ ಭಾರತದಲ್ಲಿ ಸರ್ಕಾರದ ವಿರುದ್ಧ ನರೇಟಿವ್ ಸೆಟ್ ಮಾಡ್ತಾ ಇದೆ ಚೈನಾ ಇಂಡೈರೆಕ್ಟ್ಲಿ ಪ್ರೊಪಗೆಂಡವನ್ನು ಬಿಲ್ಡ್ ಮಾಡ್ತಾ ಇದೆ ಭಾರತದಲ್ಲಿ ಅಂತ ವರದಿ ಪ್ರಕಟವಾಗುತ್ತೆ ಇದರಲ್ಲಿ ಯಾರ್ಯಾರು ಇದ್ದಾರೆ ಕೇಳಿದ್ರೆ ಎನ್ಡಿಟಿವಿಯ ಮಾಜಿ ಚೀಫ್ ಉರ್ಮಿಲೇಶ್ ಎನ್ಡಿಟಿವಿಯಲ್ಲಿ ಚೀಫ್ ಎಡಿಟರ್ ಆಗಿದ್ರು ಇವರು ಅಭಿಸಾರ್ ಶರ್ಮಾ ಹೀಗೆ ಅನೇಕ ಹಿರಿಯ ಪತ್ರಕರ್ತರೇ ಸೇರಿಕೊಂಡಿರೋದು ಈ ವೆಬ್ ಪೋರ್ಟಲ್ ಯಾವಾಗ ಸ್ಥಾಪನೆ ಆಯಿತು ಕೇಳಿದ್ರೆ 2009ರಲ್ಲಿ ಸ್ಥಾಪನೆ ಆಗಿದ್ದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರತರವಾಗಿ ದಾಳಿ ಮಾಡ್ತಾ ಇದೆ ಪ್ರತಿನಿತ್ಯವೂ ಕೂಡ ಎಲ್ಲ ಜರ್ನಲಿಸ್ಟ್ಗಳು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತಹದ್ದು ಹೀಗಾಗಿ ಇದರ ಬಗ್ಗೆ ಅನುಮಾನ ಬಂದು ಈ ರೀತಿಯ ವರದಿಗಳು ಪ್ರಕಟ ಆಗೋದಕ್ಕೆ ಶುರುವಾಯಿತು ಇದರ ಬಗ್ಗೆ ಇಡಿಯಲ್ಲೂ ಕೂಡ ಒಂದು ಕೇಸ್ ದಾಖಲಾಗಿದೆ ಇಡಿ ಕೂಡ ಈ ಬಗ್ಗೆ ತನಿಖೆ ಮಾಡ್ತಾ ಇದೆ ಈ ನ್ಯೂಸ್ ಪೋರ್ಟಲ್ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಕೂಡ ನಡೀತಾ ಇದೆ ಇದರ ನಡುವೆ ನ್ಯೂಯಾರ್ಕ್ ಟೈಮ್ ಈ ರೀತಿಯಾಗಿ ವರದಿ ಮಾಡಿತ್ತು ಚೈನಾದಿಂದ ಹಣ ಪಡೆದು ಭಾರತಕ್ಕೆ ವರ್ಗಾಯಿಸ್ತಾ ಇದ್ದಾನಲ್ಲ ಆ ಮಲ್ಟಿ ಬಿಲಿಯನಿಯರ್ ಯಾರು ಕೇಳಿದ್ರೆ US ನಲ್ಲಿರುವಂತಹ ನೆವೇಲಿ ರಾಯ್ ಸಿಂಗಮ್ ಅನ್ನುವಂಥವನು ಆತನೇ ಇದೆಲ್ಲದಕ್ಕೂ ಕೂಡ ಹಣ ಪೂರೈಕೆ ಮಾಡ್ತಿರೋದು ಅಂತ ಸದ್ಯ ಮಿತ್ರರೇ ಈ ಬಗ್ಗೆ ಆಗಸ್ಟ್ 17ನೇ ತಾರೀಕು ಒಂದು ಕೇಸ್ ದಾಖಲಾಗುತ್ತೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಫ್ ಆಕ್ಟ್ ಸೆಕ್ಷನ್ 153A ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ ದೆಹಲಿಯಲ್ಲಿ ಈ ಕೇಸ್ ದಾಖಲಾಗಿರುವಂತಹದ್ದು ಇದು ಟೆರರಿಸಂ ವಿರುದ್ಧವಾದಂತಹ ಕಾನೂನು ಈ ಸೆಕ್ಷನ್ ಹಾಕಿರೋದ್ರಿಂದ ಕೇಸ್ನ ಗಾಂಭೀರ್ಯತೆ ಜಾಸ್ತಿ ಆಗುತ್ತೆ ಹೀಗಾಗಿ ದೆಹಲಿ ಪೊಲೀಸರು ದಾಳಿ ಮಾಡಿರುವಂತಹದ್ದು ಎಲ್ಲೆಲ್ಲಿ ದಾಳಿ ನಡೆದಿದೆ ಕೇಳಿದ್ರೆ ಈ ವೆಬ್ ಪೋರ್ಟಲ್ನಲ್ಲಿ ಕೆಲಸ ಮಾಡುವಂತಹ ಎಲ್ಲ ಜರ್ನಲಿಸ್ಟ್ಗಳ ಮನೆಯ ಮೇಲೆ ದಾಳಿ ನಡೆದಿದೆ ಕಚೇರಿಯ ಮೇಲೆ ದಾಳಿ ನಡೆದಿದೆ ಅವರಿಗೆ ಸಂಬಂಧಪಟ್ಟಂತಹ ಕೆಲ ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಇಷ್ಟೇ ಅಲ್ಲ ಐಎನ್ಡಿಐಎ ಕೂಟದ ಭಾಗವಾಗಿರುವಂತಹ ಲೆಫ್ಟ್ ಪಾರ್ಟಿಯ
ಸೀತಾರಾಮ್ ಯೆಚೂರಿ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಮಿತ್ರರೇ, ಚೈನಾದಲ್ಲಿರೋದು ಕೂಡ ಕಮ್ಯುನಿಸ್ಟ್ ಪಾರ್ಟಿ, ಸೀತಾರಾಮ್ ಯೆಚೂರಿ ಕೂಡ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್. ಹೀಗಾಗಿ ಸೀತಾರಾಮ್ ಯೆಚೂರಿ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅವರ ಮನೆಯಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ನಡೆದಿದೆ. ಒಟ್ಟು 100 ಕಡೆಗಳಲ್ಲಿ 500 ಪೊಲೀಸರು ಏಕಕಾಲಕ್ಕೆ ದಾಳಿ ಮಾಡಿರುವಂತಹದ್ದು. ಈ ದಾಳಿಯ ಸಂದರ್ಭದಲ್ಲಿ ಅವರ ಪೆನ್ ಡ್ರೈವ್ಗಳನ್ನು ವಶಕ್ಕೆ ಪಡೆಯಲಾಗಿದೆ, ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ, ಲ್ಯಾಪ್ಟಾಪ್ ಸೇರಿ ಅನೇಕ ದಾಖಲೆಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಿತ್ರರೇ, ಕೇವಲ ನರೇಂದ್ರ ಮೋದಿ ಅವರ ವಿರುದ್ಧ ಮಾತನಾಡಿದ್ರೆ ಅವರಿಗೆ ಚೈನಾ ಹಣ ಬಂತ, ಇದನ್ನು ಹೇಗೆ ಹೇಳ್ತೀರಿ? ಇದು ನರೇಂದ್ರ ಮೋದಿ ಅವರ ವಿರುದ್ಧ ಮಾತನಾಡುವವರ ಧ್ವನಿ ಅಡಗಿಸುವಂತಹ ಪ್ರಯತ್ನ ಅಂತ ಹೇಳಿ ಈಗ ಅನೇಕರು ಬೊಬ್ಬೆ ಹೊಡಿತಾ ಇದ್ದಾರೆ. ಐಎನ್ಡಿಐಎ ಕೂಟದ ಅನೇಕ ನಾಯಕರು ಕೂಡ ಇದರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ವಿಶ್ವದ ಪ್ರೆಸ್ ಫ್ರೀಡಂ ಇಂಡೆಕ್ಸ್ನಲ್ಲಿ ಭಾರತ ಬಾಟಮ್ನಲ್ಲಿದೆ, ಬಾಟಮ್ 20ಯಲ್ಲಿ ಸ್ಥಾನ ಪಡೆದಿದೆ. ನಾವು G20 ಬಗ್ಗೆ ಮಾತನಾಡ್ತಾ ಇದ್ದೀವಿ, ಆದರೆ ಮುಕ್ತ ಪತ್ರಿಕೋದ್ಯಮ ವಿಚಾರದಲ್ಲಿ ಭಾರತ ಕೊನೆಯ 20 ರ್ಯಾಂಕ್ಗಳಲ್ಲಿದೆ. ಇದಕ್ಕೆ ಉದಾಹರಣೆ ಈ ರೀತಿಯ ದಾಳಿಗಳು ಅಂತೇಳಿ ಐಎನ್ಡಿಐಎ ಕೂಟದ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಮಿತ್ರರೇ, ನಿಜಕ್ಕೂ ಕೂಡ ಮೋದಿ ತನ್ನ ವಿರುದ್ಧವಾಗಿ ಮಾತನಾಡುವವರ ಧ್ವನಿ ಅಡಗಿಸ್ತಿದ್ದಾರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ನ್ಯೂಸ್ ಪೋರ್ಟಲ್ ಇದೆಯಲ್ಲ, ಇದು ಮೋದಿಯನ್ನು ಇಷ್ಟೆಲ್ಲ ಟೀಕಿಸುತ್ತೆ, ಮೋದಿ ವಿರುದ್ಧವಾಗಿ ಎಲ್ಲ ವಿಚಾರವಾಗೂ ಟೀಕಿಸುತ್ತೆ. ನೀವು ನ್ಯೂಸ್ ಕ್ಲಿಕ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ಆ ಚಾನಲ್ ನಿಮಗೆ ಸಿಗುತ್ತೆ. ಅದರಲ್ಲಿ ನೋಡಿ, ಒಂದಾದರೂ ಕೇಂದ್ರ ಸರ್ಕಾರದ ಪರವಾಗಲಿ ಭಾರತದ ಪರವಾಗಲಿ ಸುದ್ದಿ ಪ್ರಸಾರ ಆಗಿದೆಯಾ ಅಂತ ಒಂದೇ ಒಂದು ಸುದ್ದಿಯೂ ಕೂಡ ನಿಮಗೆ ಸಿಗೋದಿಲ್ಲ. ಕಂಪ್ಲೀಟಾಗಿ ಇವರು ನರೇಂದ್ರ ಮೋದಿಯನ್ನು ಟೀಕಿಸುವಂಥದ್ದು, ಅದು ಸ್ವಚ್ಛ ಭಾರತ ಸ್ವಸ್ಥ ಭಾರತ ಅಭಿಯಾನ ಆಗಿರಬಹುದು, ಗಾಂಧಿ ಜಯಂತಿ ಆಗಿರಬಹುದು, G20 ಆಗಿರಬಹುದು, ಅಷ್ಟೇ ಯಾಕೆ ಕರ್ನಾಟಕದ ಗೌರಿ ಹತ್ಯೆ ವಿಚಾರ ಆಗಿರಬಹುದು. ಗೌರಿ ಹತ್ಯೆಯಾಗಿ ಇಷ್ಟು ವರ್ಷ ಆಗಿದೆ, ಈಗಲೂ ಕೂಡ ಬಿಟ್ಟಿಲ್ಲ. ಇತ್ತೀಚೆಗೆ ಮತ್ತೆ ವಿಡಿಯೋ ಮಾಡಿ ಅದರಲ್ಲೇನೋ ಸತ್ಯವನ್ನು ಹುಡುಕೋದು ಕೊಟ್ಟಿದ್ದಾರೆ, ಅದನ್ನು ಪ್ರಧಾನಿ ನರೇಂದ್ರ ಮೋದಿಗೆ ಲಿಂಕ್ ಮಾಡಿದ್ದಾರೆ. ಹೀಗೆ ದೇಶದಲ್ಲಿ ಯಾವುದೋ ಮೋರಿ ಸಮಸ್ಯೆ ಆಯಿತು, ಅದಕ್ಕೂ ಕೂಡ ಪ್ರಧಾನಿಯನ್ನು ಲಿಂಕ್ ಮಾಡಿ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇದರಲ್ಲಿರುವಂತಹ ಜರ್ನಲಿಸ್ಟ್ಗಳಿಗೆ ಇದೇ ಕೆಲಸ, ಎಲ್ಲ ವಿಚಾರಗಳಿಗೂ ಕೂಡ ಪ್ರಧಾನಿಯನ್ನು ಎಳೆತರೋದು, ಅದಕ್ಕೆ ಲಿಂಕ್ ಮಾಡೋದು. ಜನ ಕೂಡ ಇದನ್ನೇನು ಸೊಪ್ಪಾಗ್ತಿಲ್ಲ. ಇದಕ್ಕೆ 3 ಮಿಲಿಯನ್ಗೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದರೆ ವಿಡಿಯೋ ಎಷ್ಟು ಓಡ್ತಾ ಇದೆ ಕೇಳಿದ್ರೆ 10-15 ಸಾವಿರಕ್ಕಿಂತ ಜಾಸ್ತಿ ಓಡೋದಿಲ್ಲ. ಯಾಕೆಂದರೆ ಜನರಿಗೂ ಕೂಡ ಗೊತ್ತಾಗಿ ಹೋಗಿದೆ ಇದರಲ್ಲೇನೋ ಲೋಪ ಇದೆ. ಮಿತ್ರರೇ, ಹೀಗೆ ನರೇಂದ್ರ ಮೋದಿಯನ್ನು ಬೈತಾರಲ್ಲ, ನರೇಂದ್ರ ಮೋದಿಯವರ ವಿರುದ್ಧ ಪ್ರತಿನಿತ್ಯ ವಿಡಿಯೋಗಳನ್ನು ಮಾಡಿ ಹಾಕ್ತಾರಲ್ಲ, ಕೇಂದ್ರ ಸರ್ಕಾರವನ್ನು ಟೀಕಿಸ್ತಾರಲ್ಲ, ಭಾರತದ ವಿರುದ್ಧ ಟೀಕೆಯನ್ನು ಮಾಡ್ತಾರಲ್ಲ, ವಿಮರ್ಶೆ ಮಾಡ್ತಾರಲ್ಲ, ಇವರು ಚೈನಾವನ್ನು ಹೊಗಳಿ ವಿಡಿಯೋಗಳನ್ನು ಮಾಡ್ತಾರೆ. ಚೈನಾ ಮಾಡಿದ್ದೆಲ್ಲವೂ ಸರಿ ಎನ್ನುವ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡ್ತಾರೆ, ಇದು ಅನುಮಾನಕ್ಕೆ ಕಾರಣ ಆಗಿರೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಚೈನಾ ಸ್ಟೆಪ್ಸ್ ಟು ಕಂಟೈನ್ ದಿ COVID-19 ಪ್ಯಾಂಡಮಿಕ್, ಅಂದರೆ ಚೈನಾದಲ್ಲಿ COVID-19 ಯಾವ ರೀತಿಯಾಗಿ ಹತೋಟಿಗೆ ತರಲಾಯಿತು, ಎಷ್ಟು ಒಳ್ಳೆಯ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಅಂತ ಅವರು ವಿಡಿಯೋ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು ಚೈನಾದವರು ಕೊರೋನಾವನ್ನು ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ. ಮೊದಲು ಚೈನಾದಲ್ಲೇ ಪತ್ತೆಯಾಗಿದ್ದು ಕೊರೋನಾ, ಅವರೇ ಇಡೀ ವಿಶ್ವಕ್ಕೆ ಹರಡಿದ್ದು, ಆದರೆ ಕೊನೆಯದಾಗಿ ಎಂಡ್ ಆಗಿದ್ದು ಕೂಡ ಚೈನಾದಲ್ಲೇ. ಇವತ್ತು ಜಗತ್ತಿನಲ್ಲಿ ಕೊರೋನಾವನ್ನು ಬಹುತೇಕ ಎಲ್ಲ ದೇಶಗಳು ಗೆದ್ದಿದ್ವು, ಆದರೆ ಚೈನಾದಲ್ಲಿ ಮಾತ್ರ ಜನ ಸಾಯ್ತಾ ಇದ್ರು. ಕಳೆದ ವರ್ಷದವರೆಗೂ ಕೂಡ ಅಲ್ಲಿ ಲಾಕ್ಡೌನ್ ಆಗಿತ್ತು. ಜನರನ್ನು ತೀರಾ ಹಿಂಸಿಸಿ ಅವರು ಕೊರೋನಾವನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಚೈನಾದಲ್ಲಿ ಮಾಡಿದ್ರು. ಆದರೆ ಈ ನ್ಯೂಸ್ ಕ್ಲಿಕ್ ವೆಬ್ ಪೋರ್ಟಲ್ನಲ್ಲಿ ಮಾತ್ರ ಚೈನಾದವರು ದೊಡ್ಡ ಮಹಾನ್ ಸಾಹಸವನ್ನು ಮಾಡಿದ್ದಾರೆ, ಅವರೇನೋ ಗಣನ್ದಾರಿ ಕೆಲಸವನ್ನು ಕಡಿದು ಗುಡ್ಡೆ ಹಾಕಿದ್ದಾರೆ ಅನ್ನುವ ಅರ್ಥದಲ್ಲಿ ವಿಡಿಯೋಗಳನ್ನು ಮಾಡ್ತಾರೆ, ಚೈನಾವನ್ನು ಹೊಗಳುತ್ತಾರೆ, ಚೈನಾ ಮಾಡಿದ್ದೆಲ್ಲವೂ ಸರಿ ಅನ್ನುವ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡ್ತಾರೆ. ಇದರಿಂದಾಗಿ ಈ ಅನುಮಾನ ಬಂದಿತ್ತು. ಇದಾದ ಮೇಲೆ ನ್ಯೂಯಾರ್ಕ್ ಟೈಮ್ ಕೂಡ ಇದರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತು, ಇಡಿಯಲ್ಲಿ ಕೇಸ್ ಆಯಿತು. ಸದ್ಯ ದೆಹಲಿ ಪೊಲೀಸರು ಈ ಬಗ್ಗೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಪತ್ರಕರ್ತರಿಗೆ ಚೈನಾದಿಂದ ಹಣ ಬರ್ತಾ ಇದೆ. ನಿಮಗೆ ಅನಿಸ್ಬೋದು, ಚೈನಾ ಯಾಕೆ ಹೀಗೆ ಮಾಡುತ್ತೆ, ಚೈನಾಗೇನು ಉದ್ದೇಶ, ನರೇಂದ್ರ ಮೋದಿ ಅವ್ರ ಸರ್ಕಾರ ಇರಲಿ ಅಥವಾ ಇನ್ನೊಂದು ಸರ್ಕಾರ ಇರಲಿ, ಭಾರತದ ವ್ಯವಹಾರಕ್ಕೂ ಚೈನಾಗೂ ಏನು ಸಂಬಂಧ, ಅವರು ದುಡ್ಡು ಕೊಟ್ಟು ಈ ರೀತಿಯ ಸುದ್ದಿಯನ್ನು ಪ್ರಸಾರ ಮಾಡಿಸುವ ಅವಶ್ಯಕತೆ ಆದರೂ ಏನಿದೆ, ಈ ಎಲ್ಲ ಪ್ರಶ್ನೆ ಬರುತ್ತೆ ಅಲ್ವಾ. ಮತ್ತೊಂದರೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಚೈನಾ ಪಾಲಿಗೆ. ಯಾಕೆ ಅಂತಂದರೆ, ಭಾರತದಲ್ಲಿ ಒಂದು ಸುಭದ್ರವಾದ ಸರ್ಕಾರ ಇದ್ದರೆ, ಒಂದು ಪೂರ್ಣ ಬಹುಮತದ ಸರ್ಕಾರ ಇದ್ದರೆ ಅದು ನೆರೆಯ ದೇಶಕ್ಕೆ ಆಪತ್ತನ್ನು ತರುತ್ತೆ. ಯಾಕೆಂದರೆ ಅವರು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಗಲ್ವಾನ್ ಘರ್ಷಣೆ ಆಗಿರಬಹುದು, ಡೋಕ್ಲಾಮ್ ಘರ್ಷಣೆ ಆಗಿರಬಹುದು, ಭಾರತ ಸರ್ಕಾರದ ನಿರ್ಧಾರ ಇದೆಯಲ್ಲ, ಇದನ್ನು ಚೈನಾ ಊಹೆ ಕೂಡ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಭಾರತ ಹಿಂದೆಂದೂ ಅಷ್ಟು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಭಾರತ ಯಾವತ್ತೂ ಅನುಸರಿಸಿರಲಿಲ್ಲ. ಚೈನಾ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪ್ರತಿಕ್ರಿಯೆಯನ್ನು ನೋಡ್ತಾ ಇದೆ. ಹೀಗಾಗಿ ಚೈನಾಗೂ ಕೂಡ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಇದೇ ರೀತಿಯಾಗಿ ಭಾರತದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಮುಂದುವರೆದಿದ್ದೆ ಆದರೆ ಇವರು ನಮಗೆ ಸರಿಸಮವಾಗಿ ಎದ್ದು ನಿಲ್ತಾರೆ. ಜೊತೆಗೆ ಭಾರತ ಆರ್ಥಿಕ ಅಭಿವೃದ್ಧಿ ಸಾಧಿಸ್ತಾ ಇದೆ ಎಲ್ಲ ವಿಧವಾಗಿಯೂ, ಟೆಕ್ನಾಲಜಿ ವಿಚಾರದಲ್ಲಿರಬಹುದು, ಸೈನ್ಸ್ ವಿಚಾರದಲ್ಲಿರಬಹುದು, ಆರ್ಥಿಕತೆಯ ವಿಚಾರದಲ್ಲಿರಬಹುದು, ಭಾರತ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಇದನ್ನು ಏನಾದರೂ ಮಾಡಿ ತಡೀಬೇಕು. ಇದಕ್ಕೋಸ್ಕರವಾಗಿ ಪ್ರಪಗೆಂಡಾ ಬಿಲ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಇಂಡೈರೆಕ್ಟ್ಲಿ ಒಂದು ದೇಶದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದಂತೆ, ಇದು ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಮಾಡದಂತೆ,
ಮಿತ್ರರೆ ಸದ್ಯ ತನಿಖೆ ನಡೀತಾ ಇದೆ ಈಗ ಇಡಿ ರಿವೀಲ್ ಮಾಡಿರುವ ಮಾಹಿತಿ ಪ್ರಕಾರ ಕಳೆದ 3 ವರ್ಷದಲ್ಲಿ ಈ ನ್ಯೂಸ್ ಕ್ಲಿಕ್ ಪೋರ್ಟಲ್ ಅಕೌಂಟ್ ಗೆ 38 ಕೋಟಿ ರೂಪಾಯಿ ಬಂದಿದೆ ಈ ಹಣವನ್ನ ಇದರಲ್ಲಿ ಕೆಲಸ ಮಾಡುವಂತ ಟಾಪ್ ಜರ್ನಲಿಸ್ಟ್ ಗಳಿಗೆ 10 ಲಕ್ಷದಿಂದ ಹಿಡಿದು 50 ಲಕ್ಷ ರೂಪಾಯಿ ವರೆಗೂ ಕೂಡ ಸಂದಾಯ ಮಾಡಲಾಗಿದೆ ಈಗಂತ ಇಡಿ ಈ ಮಾಹಿತಿಯನ್ನು ಹೊರಗೆಡವಿದೆ ಅಂದ್ರೆ ಈ ಬಗ್ಗೆ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ ತನಿಖೆಗೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ ಮಾಡಬಾರದು ಇದು ಇದು ಪತ್ರಿಕೋದ್ಯಮವನ್ನು ಹತ್ತಿಕ್ಕುವಂತ ಪ್ರಯತ್ನ ಅಂತ ಒಂದಷ್ಟು ಜನ ಹೋರಾಟ ನಡೆಸ್ತಾ ಇದ್ದಾರೆ ಇದು ದೇಶದ ಮೇಲೆ ಚೈನಾದ ಪರೋಕ್ಷ ದಾಳಿ ಅನ್ನುವ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇದ್ದಾರೆ ಮಿತ್ರರೇ ನಿಮಗೆ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ